नमस्कार गुड इवनिंग नानु हरीश नागराजु इप्पत्तोंदु दिन लाक डौन इवत्तिगे मुगिसि इन्नु हत्तोंबत्तु दिन काउंटडौन लाक डौन मुंदक्के होगुत्ते मे मूरने तारीख तनक दयविट्टु मनेयल्लिरि स्टे होम स्टे सेफ निम्म न्यूस 18 कन्नडद क्यांपेन कूड अदे आगिदे अदर ओंदंतु निज इवत्तिन न्यूस न फस्ट बेंगळूरिगोंदु गुड न्यूस ब्रेकिंग न्यूस बर्ता इदे नोडि लाक डौन मध्ये बेंगळूरिगरिगे याके गुड न्यूस अंद्रे इदुवरेगे 77 कोरोना केस इदे 77 कोरोना केस इद्दरू क्षेत्रवार सोंकु हब्बिल्ल अन्नोदु अदु समाधानकर गुड न्यूस ब्रेकिंग न्यूस बेंगळूरु व्याप्तियल्लि 198 वार्ड्गळु आ पैकी 40 वार्ड्गळल्लि सोंकितरिद्दारे 158 वार्ड्गळल्लि कोरोना सोंकितर संख्ये शून्य ಮನೆಯಲ್ಲಿ ಹೇಳ್ತಿರ್ಬೇಕಾದ್ರೆ ಟಚ್ಚು ಡಪ್ಪಾಂಗ್ ಆಗಬಾರದು ಅಂತ ನೀವು ಒಂದ್ಸಲ ಅನ್ಕೊಳ್ಳಿ ಹಾಗಾಗಿ ಮನೆಯಲ್ಲಿ ಇರಿ ಕೊರೋನಾ ಸೋಂಕಿತನಿಂದ ಸೇಫ್ ಆಗಿದೆ ಈ ಸೋಂಕಿನಿಂದ ಸೇಫ್ ಆಗಿದೆ 158 ವಾರ್ಡ್ಗಳು ಇದು ವಾರ್ಡ್ ವಾರು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ನಾವು ಯಾವ್ಯಾವ ವಾರ್ಡ್ಗಳಲ್ಲಿ ಹೇಗಿದೆ ಕೊರೋನಾ ಯಾವ ವಾರ್ಡ್ಗಳಲ್ಲಿ ಸೋಂಕಿತರು ಹೆಚ್ಚಾಗಿದ್ದಾರೆ ನ್ಯೂಸ್ 18 ಕನ್ನಡದಲ್ಲಿ ಆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡೋರಿದ್ದೀವಿ ನಾವು ಹಾಗಾದ್ರೆ 198 ವಾರ್ಡ್ಗಳಲ್ಲಿ 40 ವಾರ್ಡ್ಗಳಲ್ಲಿ ಕೊರೋನಾ ಇದೆ ಹೇಗಿದೆ ಯಾವ ಯಾವ ಕ್ಷೇತ್ರ ನೀವು ಟಿವಿ ನೋಡ್ತಿರೋರಿಗೆ ಅಯ್ಯೋ ನಮ್ಮ ವಾರ್ಡ್ ಏನಾದರೂ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ತಿದ್ರೆ ಆನ್ಸರ್ ಕೂಡ ಬರ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್ ನಂಬರ್ 2 198 ವಾರ್ಡ್ಗಳಲ್ಲಿ 40 ವಾರ್ಡ್ಗಳಲ್ಲಿ 77 ಜನ ಕೊರೋನಾ ಸೋಂಕಿತರಿದ್ದಾರೆ ಕ್ಷೇತ್ರವಾರು ಹೆಚ್ಚು ಪಸರಿಸದೆ ಹಿಡಿತದಲ್ಲಿದೆ ಈ ಕರೋನಾ 30 ವಾರ್ಡ್ಗಳಲ್ಲಿ ತಲಾ ಒಂದು ಕೇಸ್ ಮಾತ್ರ ದಾಖಲಾಗಿದೆ ಬೇರೆ ನಗರಗಳಿಗೆ ಹೋಲಿಸಿದ್ರೆ ಹಂಗ ನೋಡಕೋದ್ರೆ ಅದು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಹೋಲಿಸಿದ್ರೆ 1 ಕೋಟಿಗಿಂತ ಹೆಚ್ಚಿರುವಂತ ಜನಸಂಖ್ಯೆಯ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರು ಒಂದು ಸಮಾಧಾನಕರ ಸೇಫ್ ಝೋನ್ ಅಲ್ಲಿದೆ ಲಾಕ್ ಡೌನ್ ಇಂದ ಕಂಟ್ರೋಲ್ ಆದಂತ ಕರೋನಾ ಈ ಬೆಂಗಳೂರು ಸಿಟಿನಲ್ಲಿ ವಾರ್ಡ್ಗಳಿಗಿಂತ ವಾರ್ಡ್ಗೆ ಹಬ್ಬದೆ ಕರೋನಾ ಕಂಟ್ರೋಲ್ ಗಾಗಿದೆ ಅನ್ನೋದು ಒಂದು ಸಮಾಧಾನಕರ ವಿಷಯ ಅಬ್ಬ ಮುಗಿತಲ್ಲ ನಮ್ಮ ವಾರ್ಡ್ ಸೇಫ್ ಅಂತ ನಾಳೆಯಿಂದ ಹೊರಟುಬಿಡಿ ಬಿಕಾಸ್ ಯಾವ ಯಾವ ವಾರ್ಡ್ ಡೇಂಜರ್ ಝೋನ್ ಅಲ್ಲಿ ಇದೆ ಅದರ ಪರಿಸ್ಥಿತಿ ಹೇಗಿದೆ ನಿಮ್ಮ ಮುಂದೆ ಇಡೋಕೆ ಶುರು ಮಾಡ್ತಾ ಇದ್ದೀನಿ ನಾನು ಡೇಂಜರ್ ಝೋನ್ ಅಲ್ಲಿ ಇದೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆ ಡೇಂಜರ್ ಝೋನ್ ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ನಂಬರ್ 3 ಝೋನ್ 2 ವಾರ್ಡ್ ಸೀಲ್ ಡೌನ್ ಮಾಡಿದ್ದಾರೆ ಆದರೆ ಕಂಟ್ರೋಲ್ ಬರ್ತಾನೆ ಇಲ್ಲ ಕರೋನಾ ಕಂಟ್ರೋಲ್ ಅಲ್ಲಿ ಎಲ್ಲೆಲ್ಲಿ ಪಾದರಾಯನಪುರ ಬಾಪೂಜಿ ನಗರ ಕಂಪ್ಲೀಟ್ ಡೇಂಜರ್ ವಾರ್ಡ್ ಅದು ಈ 2 ವಾರ್ಡ್ ನಲ್ಲಿ 14 ಮಂದಿ ಸೋಂಕಿತರು ಪತ್ತೆಯಾಗಿದ್ದಾರೆ ಸೀಲ್ ಡೌನ್ ಮಾಡಿದ್ರು ಹೆಚ್ಚಾಗ್ತಾನೆ ಇದ್ದಾರೆ ಆ ಭಾಗದಲ್ಲಿ ಸೋಂಕಿತರು ನೀವು ನೋಡ್ತಿರುವಂತ ಬೆಳವಣಿಗೆ 40 ವಾರ್ಡ್ ಸೋಂಕಿತರ ಲಿಸ್ಟ್ ನಲ್ಲಿದೆ ಅದರಲ್ಲಿ 30 ವಾರ್ಡ್ ಅಲ್ಲಿ ಬರಿ ಒಬ್ಬೊಬ್ಬರೇ ಸೋಂಕಿತರಿದ್ದಾರೆ ಆದರೆ 2 ವಾರ್ಡ್ ಅಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ರೆಡ್ ಝೋನ್ ಇದೆ ಏಕೆಂದರೆ ಅಲ್ಲಿ 14 ಮಂದಿ ಪಾದರಾಯನಪುರ ನೀವು ನೋಡ್ತಿರುವಂತ ಬೆಳವಣಿಗೆ ಮಗದೊಂದು ಕಡೆ ಬಾಪೂಜಿ ನಗರ ಹಾಗಾದ್ರೆ ಸೋಂಕಿತ ವಾರ್ಡ್ಗಳು ಯಾವ ಯಾವುದು ಅದನ್ನ ಇದೀಗ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಅಲ್ಲಿ ನಾವು ತೋರಿಸೋಕೆ ಶುರು ಮಾಡ್ತೀವಿ ರಾಧಾಕೃಷ್ಣ ಟೆಂಪಲ್ ವಾರ್ಡ್ ಅರಮನೆ ನಗರ ಮಲೇಶ್ವರಂ ಜೆಸಿ ನಗರ ಹೂಡಿ ಮತ್ತು ಗಾಂಧಿ ನಗರ ಸಿವಿ ರಾಮನಗರ ಹೊಯ್ಸಳ ನಗರ ಸುಧಾಮ ನಗರ ದೊಮ್ಮನೂರು ಸಂಪಂಗಿ ರಾಮನಗರ ಹಗ್ಡೂರು ಜ್ಞಾನಭಾರತಿ ಬಾಪೂಜಿ ನಗರ ಪಾದರಾಯಪುರ ಅವೆರಡು ರೆಡ್ ಝೋನ್ ಅಲ್ಲಿದೆ ಜೆಪಿ ನಗರ ವಿಪುರಂ ಹೊಂಬೇಗೌಡ ನಗರ ಆಡ್ಗೋಡಿ ಸುದ್ದಗುಂಟೆಪಾಳ್ಯ ಆರ್ಆರ್ ನಗರ ಕತ್ರಗುಪ್ಪೆ ಗುರುಗುಂಟೆಪಾಳ್ಯ ಮಡಿವಾಳ ಎಚ್ಎಸ್ಆರ್ ಲೇಔಟ್ ಶಕಂಬರಿ ನಗರ ಆಡ್ಗೋಡಿ ಸುದ್ದಗುಂಟೆಪಾಳ್ಯ ಚಿಕ್ಕಲಸಂದ್ರ ಕೋಣನಕುಂಟೆ ಅಂಜನಾಪುರ ಹೆಮ್ಮಿಗೆಪುರ ಗರುಡಾಚಾರ್ಪಾಳ್ಯ ಸಂಜಯ ನಗರ ಮಾರುತಿ ಸೇವಾ ನಗರ ರಾಮಸ್ವಾಮಿಪಾಳ್ಯ ವಸಂತ ನಗರ ಚಿಕ್ಕಲಸಂದ್ರ ಕೋಣನಕುಂಟೆ ಅಂಜನಾಪುರ ಮತ್ತೆ ಒಂದಷ್ಟು ನಿಮ್ಮ ಗಮನಕ್ಕೆ ಬರಲಿ ಅಂತ ತೋರಿಸೋಕೆ ಶುರು ಮಾಡ್ತಾ ಇದ್ದೀವಿ ಈ 40 ಬೆಂಗಳೂರಿನ ವಾರ್ಡ್ಗಳು ನಿಮ್ಮ ಗಮನಕ್ಕೆ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಬಿ ಕೇರ್ಫುಲ್ ಯಾರು ಯಾರು ವಾರ್ಡ್ ಅಲ್ಲಿ ಇದ್ದೆ ಅವರೆಲ್ಲ ತುಂಬಾ ಕೇರ್ಫುಲ್ ಆಗಿರಿ ಮುಂದಕ್ಕೆ ಯಾರು ಇಲ್ಲ ಅವರೆಲ್ಲ ನೀವೇನೋ
ದೊಡ್ಡ ಖುಷಿ ಪಡಬೇಕಾಗಿಲ್ಲ ಬಿ ಕೇರ್ಫುಲ್ ಇನ್ನು ಮುಂದೆ ಆಗಬಾರದು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಥಾಮಸ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಗುಡ್ ಈವನಿಂಗ್ ಥಾಮಸ್ ಗುಡ್ ಈವನಿಂಗ್ ಈ ವಾರ್ಡ್ ಗಳು ಇದೆಯಲ್ಲ 40 ವಾರ್ಡ್ ಗಳು ಅದರಲ್ಲಿ 30 ಒಂದು ಸ್ವಲ್ಪ ಓಕೆ 2 3 ವಾರ್ಡ್ ಗಳಂತೂ ಕೇಳಲೇ ಬಿಡಿ ಹಾಗಿದೆ ಪರಿಸ್ಥಿತಿ ಹೇಗಿದೆ ಮುಂದಕ್ಕೆ ಹೇಗಿರುತ್ತೆ ಪರಿಸ್ಥಿತಿ ಅದನ್ನ ತುಂಬಾ ನಾವು ಗಂಭೀರ ತುಂಬಾ ಅಗುರವಾಗಿ ತೆಗೆದುಕೊಳ್ಳಕ ಆಗಲ್ಲ ಈ ಸೆಕೆಂಡ್ ಅಂದ್ರೆ ಏನು 40 ವಾರ್ಡ್ಗಳಂತ ಏನ್ ಹೇಳ್ತೀವಿ ಆ ಒಂದು ವಾರ್ಡ್ಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಕರಣಗಳು ಸೋಂಕಿತ ಪ್ರಕರಣಗಳು ಪತ್ತೆ ಆಗಿದಾವೆ ಉಳಿದಂತೆ ಆತಂಕ ಇರುವಂತದ್ದು ಪಾದರಾಯನಪುರ ಮತ್ತೆ ಬಾಪೂಜಿ ನಗರ ಯಾಕಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಾಗ್ತಿಲ್ವಾ ಏನು ಆರಾಮಾಗಿದಾರಲ್ಲ ಖಂಡಿತ ಅದೇ ಆತಂಕ ಇರುವಂತದ್ದು ಯಾಕಂದ್ರೆ ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಅನ್ನುವಂತ ಮಾತನ್ನ ಬಿಬಿಎಂಪಿ ಹೇಳ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಅವೇರ್ನೆಸ್ ಇದ್ದಾಗಿಯೂ ಕೂಡ ಎಲ್ಲೋ ಒಂದ್ ಕಡೆ ನಿಷ್ಕಾಳಜಿ ಅಥವಾ ಎಲ್ಲೋ ಒಂದ್ ಕಡೆ ಉದಾಸೀನತೆಯಿಂದಾಗಿ ಬಹುಶಃ ಜನ ಇದರ ಅನ್ನುವಂತ ಒಂದು ಅನುಮಾನಗಳು ಕಾಡ್ತವೆ ಹರೀಶ್ ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆ ನಾವು ಓಡಾಡಿದ್ವಿ ನಾವು ಈ ಉದಾಹರಣೆ ನೋಡಿದ್ರೆ ಪಾದರಾಯನಪುರ ಮತ್ತೆ ಬಾಪೂಜಿ ನಗರ ಎರಡು ವಾರಗಳನ್ನ ತೆಗೆದುಕೊಂಡ್ರೆ ಅಕ್ಕಪಕ್ಕದಲ್ಲಿರುವಂತ ಗಾಂಧಿನಗರ ಇರ್ಬೋದು ವಿಜಯನಗರ ಇರ್ಬೋದು ಈ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ಗಳೇನಿದ್ದಾವೆ ಆ ಒಂದು ವಾರ್ಡ್ಗಳಲ್ಲೂ ಕೂಡ ಜನರಿಗೆ ಅದ್ರ ಬಗ್ಗೆ ಆತಂಕ ಇಲ್ಲ ಯಾಕಂದ್ರೆ ಪಕ್ಕದ ವಾರ್ಡ್ಗಳು ಅದು ಸೀಲ್ ಡೌನ್ ಆಗಿರುವಂತ ಎರಡು ವಾರ್ಡ್ಗಳ ಪಕ್ಕದಲ್ಲಿರುವಂತ ವಾರ್ಡ್ಗಳಲ್ಲಿರುವಂತ ಜನರಿಗೆ ಆತಂಕ ಇಲ್ಲ ಅಂದಾಗ ಬಹುಶಃ ಎಲ್ಲೋ ಒಂದ್ ಕಡೆ ಆತಂಕ ನಮಗೆ ಸೃಷ್ಟಿ ಆಗತ್ತೆ ನಾವು ರಿಪೋರ್ಟಿಂಗ್ ಮಾಡಕ್ ಹೋದಂತ ಟೈಮಲ್ಲೆಲ್ಲ ನಮಗಿರುವಷ್ಟು ಆತಂಕ ನಾವು ಸಾಕಷ್ಟು ಜನರಿಗೆ ತಿಳಿ ಹೇಳ್ತಾ ಇದೀವಿ ಬಿಬಿಎಂಪಿ ತಿಳಿ ಹೇಳ್ತಾ ಇದೆ ಪೊಲೀಸ್ ಇಲಾಖೆ ತಿಳಿ ಹೇಳ್ತಾ ಇದಾರೆ ಅಷ್ಟಾಗ್ಯೂ ಕೂಡ ಯಾಕೆ ಇದಾಗ್ತಿಲ್ಲ ಅನ್ನೋಂತ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮೂಡಿದೆ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಅವರು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೋ ಇದು ಜನರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಹಾಗಾಗಿ ಪೊಲೀಸರಿಂದ ಕೇಸ್ ಹಾಕ್ಸುವಂತ ಮನೆಯಿಂದ ಹೊರಗಡೆ ಬರ್ತಾರಲ್ಲ ಅವ್ರ ಮೇಲೆ ಕೇಸ್ ಹಾಕ್ಸುವಂತ ಏನಾದ್ರೂ ಆಪ್ಷನ್ಸ್ ಇದೆಯಾ ಅನ್ನೋಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೀವಿ ನಾವು ಹಾಗಾಗಿ ಪೊಲೀಸ್ ಇಲಾಖೆ ಜೊತೆಗೂ ಕೂಡ ಮಾತಾಡ್ತೀವಿ ಕಮಿಷನರ್ ಭಾಸ್ಕರ್ ಅವ್ರ ಜೊತೆಗೂ ಕೂಡ ಮಾತನಾಡಿ ಎಲ್ಲ ಒಂದ್ ಕಡೆ ಜನ ಹೊರಗಡೆ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಗಾಗಿ.